ಇಲ್ಲ ಅನ್ನೋ ಕೊರಗಿಲ್ಲ. ಶ್ವಾನಗಳೇ ಇವರಿಗೆ ಎಲ್ಲ. ಈ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ? ಇದೇ ಈ ಹೊತ್ತಿನ ವಿಶೇಷ ನಾಯಿ ನನ್ನ ಮಕ್ಕಳು. ಮಕ್ಕಳು ಇಲ್ಲದೇ ಇರೋರು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗೋದೇ ಹೆಚ್ಚು. ಆದರೆ ಈ ದಂಪತಿಗೆ ಆ ಕೊರಗಿಲ್ಲ. ಯಾಕಂದ್ರೆ ಆ ಸ್ಥಾನವನ್ನ ತುಂಬಿರೋದು ಮೂರು ಶ್ವಾನಗಳು. ಸುಖ ದುಃಖದಲ್ಲಿ ಅವುಗಳೇ ಸಾಥ್ ಕೊಡುತ್ತವೆ, ಜೊತೆ ಜೊತೆಯಾಗಿ ಇರುತ್ತವೆ. ಬನ್ನಿ ಹಾಗಾದ್ರೆ ಈ ಫ್ಯಾಮಿಲಿಯನ್ನ ಅದರ ಸ್ಪೆಷಾಲಿಟಿಯನ್ನ ತಿಳ್ಕೊಂಬರೋಣ. ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ನೋಡಿ ಸ್ವಾಮಿ. ಓಹೋ, ಈ ದಂಪತಿಗೆ ಮಕ್ಕಳಿಲ್ಲ, ಆದರೆ ಮಕ್ಕಳಿಲ್ಲ ಅನ್ನೋ ಕೊರಗೂ ಇಲ್ಲ. ಮಕ್ಕಳಿಂದ ಪ್ರೀತಿ ಬಿಟ್ಟರೆ ಹೆತ್ತವರು ಬೇರೇನೂ ಬಯಸೋದಿಲ್ವಂತೆ. ಬಯಸಿದ್ದಕ್ಕಿಂತಲೂ ಸಾವಿರ ಪಟ್ಟು ಹೆಚ್ಚು ಪ್ರೀತಿ ಕೊಡುವ ಮೂರು ಜೀವಗಳು ಇವರ ಜೊತೆಗಿದೆ. ಅಪ್ಪ ಅಮ್ಮಂಗೆ ಹುಷಾರಿಲ್ಲದೆ ಇದ್ರೆ ಪಕ್ಕದಲ್ಲೇ ಕುಳಿತು ಕಾಳಜಿ ಮಾಡಬೇಕು, ಯಾವತ್ತೂ ಅವರನ್ನ ಬಿಟ್ಟು ಹೋಗಬಾರ್ದು. ತಾವು ಹೆತ್ತ ಮಕ್ಕಳಿಂದ ಹೆತ್ತವರು ಬಯಸೋದಾದರೂ ಏನು ಹೇಳಿ? ಇಷ್ಟೇ ತಾನೆ. ಬಳೆ ಮಾರಿ ಜೀವನ ನಡೆಸೋ ಉಡುಪಿಯ ಬಸವರಾಜ ಪಾರ್ವತಿ ದಂಪತಿಗೆ ಮಕ್ಕಳಿಲ್ಲ. ಹಾಗಂತ ಅವರು ಬೇಸರ ಮಾಡಿಕೊಂಡಿಲ್ಲ. ಮಕ್ಕಳಷ್ಟೇ ಪ್ರೀತಿಯಿಂದ ಮೂರು ನಾಯಿ ಸಾಕಿದ್ದಾರೆ. ನಮಗೆ ಮಕ್ಕಳಿಲ್ಲ, ಸುಮಾರು ವರ್ಷದಿಂದನೂ ನಾನು ಮಕ್ಕಳನ್ನ ಈ ಮರಿ ನಾಯಿನ ಸುಮಾರು ವರ್ಷದಿಂದನೂ ಸಾಕ್ಯಂಡು ಬಂದೀನಿ. ಜಂಬೂ ಸರ್ಕಸ್ನವರು ಸಹ ನಂದೊಂದು ನಾಯಿ ಮರಿ ತಗೊಂಡು ಹೋಗ್ಬಿಟ್ರು ಅವ್ರ ಕದ್ದು. ಅದನ್ನು ನಾನು ಎಲ್ಲ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದೆ. ಇಷ್ಟು ಸುಮಾರು ನಾಯಿ ಸಾಕಿದ್ದೀನಿ. ಈಗ ಒಂದು ಮೂರುವರೆ ವರ್ಷದ ಹಿಂದೆ ಕಾರ್ಕಳದಿಂದ ಎರಡು ಮರಿ ತಂದೆ. 3,000 ರೂಪಾಯಿಗೆ ಎರಡು ಮರಿ ತಗೊಬಂದು 20 ದಿವಸದ ಮರಿ ಅದು. ಚೆಂದ ಪರಿಪಾಲನೆ ಮಾಡಿದೆ ಅವಕ್ಕೆ. ಹಾಲು ನಿಪ್ಪಲಲ್ಲಿ ಹಾಲು ಕೊಡೋದು, ಅದಕ್ಕೆ ಊಟೋಪಚಾರ, ಮತ್ತು ಅದಕ್ಕೆ ಔಷಧಿ ಮಾತ್ರೆಗಳು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು. ಮಕ್ಕಳಿಗಿಂತನೂ ಹೆಚ್ಚು ಮಕ್ಕಳು ಸಾಕಿರು. ಮಕ್ಕಳಾರು ಹೇಳಿದ ಮಾತು ಕೇಳಲ್ಲ. ಎಷ್ಟೊತ್ತಿಗೆ ಪಿಂಕಿ ಅಂದರೆ ಸಾಕು, ಓಡಿ ಅಮ್ಮ ಅಂದರೆ ಸಾಕು, ಓಡಿ ಬತ್ತಾಳೆ. ಆಗ ಬುದ್ಧಿ ಕಲಿಸಿದ್ದೀನಿ. ಅವು ನಾವು ಅಂದರೆ ಜೋ ಬಿಟ್ಕೊಂತವೆ. ಎಲ್ಲಿ ಜಾತ್ರೆಗೆ ಹೋದರೂ ಎಲ್ಲ ಜಾತ್ರೆಗೂ ಕರ್ಕೊಂಡು ಹೋಗ್ತೀವಿ. ಇದೇ ನನ್ನ ಕತೆ, ಇದೆ ನನ್ನ ಬಾಳು, ಇದೆ ನನ್ನ ಬದುಕು. ಪಮೋರಿಯನ್ ಜಾತಿಗೆ ಸೇರಿದ ಈ ನಾಯಿಗಳನ್ನು ಯಾವತ್ತೂ ಇವರು ಸಾಕುಪ್ರಾಣಿಯಂತೆ ಕಂಡಿಲ್ಲ. ಇವು ಕೂಡ ಅಷ್ಟೇ, ಮನುಷ್ಯರಿಗಿಂತಲೂ ನಿಯತ್ತಾಗಿ ಹೇಳಿದ ಕೆಲಸವನ್ನು ಮಾಡುತ್ತವೆ. ನಾನೇನು ಹೇಳ್ತೀನಿ ಎಲ್ಲ ಕೆಲಸ ಮಾಡೋಕ್ಕೆ ಅವು ಕಲ್ತ್ಕೊಂಡು. ಇವತ್ತು ಸಹ ಎಲ್ಲ ಪೇಪರ್ ತರೋದು, ಹಾಲು ತರೋದು, ಸ್ನಾನಕ್ಕೆ ಹೋದ್ರೆ ಟವಲ್ ತಂದು ಕೊಡೋದು, ಚಾ ಕುಡಿದ ಲೋಟಗಳೆಲ್ಲ ತೊಳಿಲಿಕ್ಕೆ ಕೊಡೋದು. ಮತ್ತು ಏನಾರು ಹುಷಾರಿಲ್ಲ ಅಂತ ಹೇಳಿದ್ರೆ ಒಳಗಡೆ ಹೋಗಿ ಒಂದು ಲೋಟ ತಗೊಬಂದು ಒಂದು ಪಕ್ಕದಲ್ಲಿ ಇಡ್ತಾಳೆ. ಏನಾದ್ರು ಜೋರು ಮಾಡಿಬಿಟ್ರೆ ಸಾಕು ಮುಖ ಸಪ್ಪು ಮಾಡ್ಕೊಂಡು ಕೂತ್ಕೊಂತಾಳೆ. ಆ ಥರದಲ್ಲಿ ನಾಯಿ ಮರಿ ಸಾಕಿದ್ದೀನಿ. ಅವಕ್ಕೆ ನೇಜಾರಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಏನಾದ್ರು ಹುಷಾರಿಲ್ಲ ಅಂತೇಳಿದ್ರೆ ಅವ್ರು ಕೂಡಲೇ ಬಂದು ಔಷಧಿ ಮಾತ್ರೆ ಇಂಜೆಕ್ಷನ್ನು ಎಲ್ಲ ಮಾಡಿ ಹೋಗ್ತಾರೆ. ಆ ಥರವಾಗಿ ನಾಯಿ ಮರಿಗಳು ನಾವು ಸಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ಪಕ್ಕದ ಮನೆಯಿಂದ ಹಾಲು ತರೋದು, ಪೇಪರ್ ತರೋದು, ಮನೆಯವರಿಗೆ ಬೇಜಾರಾದರೆ ಡ್ಯಾನ್ಸ್ ಮಾಡೋದು, ಇದು ಈ ಮೂರು ಶ್ವಾನಗಳ ದಿನನಿತ್ಯದ ಚಟುವಟಿಕೆಗಳು. ಮನೆ ತುಂಬ ಆಟವಾಡಿಕೊಂಡು ಶ್ವಾನಗಳು ಮಾಲೀಕರ ಜೊತೆ ಬೆರೆಯುತ್ತವೆ, ಪ್ರತಿಯೊಂದು ಕ್ಷಣದಲ್ಲೂ ಸಾಥ್ ಕೊಡುತ್ತವೆ. ನಾಯಿ ನಿಯತ್ತು ಅಂದ್ರೆ ಇದೇ ಅಲ್ಲ. ಕೊಂತ್ರು ನಿಂತ್ರು ಈ ಶ್ವಾನಗಳು ಬಿಟ್ಟಿರೋದೇ ಇಲ್ಲ. ಇಂಪಾದ ಸಂಗೀತ ಕಿವಿಗೆ ಬಿದ್ರೆ ಡಾನ್ಸ್ ಕೂಡ ಮಾಡುತ್ತವೆ, ಜೊತೆಗೆ ಧ್ಯಾನ ಕೂಡ ಮಾಡುತ್ತವೆ. ಕಣ್ರಿ, ಇಂದಿನ ಜಮಾನದಲ್ಲಿ ಕಷ್ಟಕಾಲ ಬಂದ್ರೆ ಮನುಷ್ಯರೇ ಕೈ ಹಿಡಿಯೋದಿಲ್ಲ. ಅಂಥದ್ರಲ್ಲಿ ಈ ಪ್ರಾಣಿಗಳು ಮಾತ್ರ ಡಿಫ್ರೆಂಟ್ ಆಗಿ ನಿಲ್ಲುತ್ತವೆ. ಸಿಟ್ಟು ಬಂದರೆ ಮುದ್ದು ಮಾಡೋದು, ಮನೆಗೆಲಸ ಎಲ್ಲವೂ ಇವಕ್ಕೆ ಲೀಲಾಜಾಲ. ಜಾತ್ರೆ ಹಬ್ಬ ಅಂತ ಬಳೆ ಮಾಡೋದಕ್ಕೆ ಊರೂರು ಅಲೆಯುವ ಸಂಸಾರ ಇವರದ್ದು.
ಹೋದಲ್ಲೆಲ್ಲ ಕಡ್ಡಾಯ ಈ ಮೂರು ನಾಯಿಗಳು ಜೊತೆಗಿರಲೇಬೇಕು. ಅಲ್ಲೂ ಅಷ್ಟೇ, ಈ ಶ್ವಾನಗಳ ತುಂಟಾಟ ಕಂಡು ಮೂರ್ಕಾಸು ಹೆಚ್ಚು ಸಂಪಾದನೆಯಾದರೆ ನೆಮ್ಮದಿಯ ಊಟ ಗಿಟ್ಟುತ್ತೆ. ಈ ಮೂಲಕ ಶ್ವಾನಗಳು ಸಂಪಾದನೆಯೂ ಮಾಡಿ ಪೋಷಕರನ್ನ ಸಾಕ್ತಿವೆ ಅನ್ನಬಹುದು. ಎಲ್ಲ ಜಾತ್ರೆ ಹೋಗಿ ಪ್ರತಿಯೊಂದು ಜಾತ್ರೆಗೂ ನಾವು ರಥೋತ್ಸವ ಕೋಲ ಎಲ್ಲಿ ಇದಾದರೂ ಹೋಗ್ತೀವಿ, ಹತ್ರ ಹತ್ರದಲ್ಲ ಹೋಗ್ತೀವಿ, ಎಲ್ಲ ಕರ್ಕೊಂಡು ಹೋಗ್ತೀವಿ ಅವನು. ಮತ್ತು ಜನ ಎಲ್ಲ ಬರ್ತಾರೆ ಅವ್ನು ನೋಡಲಿಕ್ಕೆಲ್ಲ. ಅವಕ್ಕೆ ಹಣ, ಕೆಲವ್ರು ಹಣ ಸಹ ಕೊಡ್ತಾರೆ, ತಿಂಡಿ ತಂದು ಕೊಡ್ತಾರೆ. ಮತ್ತು ಕಾದ ಹಣದಲ್ಲೆಲ್ಲ ಬೇಕಾದ್ರಿಂದ ತಿಂಡಿ ಎಲ್ಲ ತಂದು ಕೊಡ್ತೀವಿ ನಾಯಿ ಮರಿಗೆಲ್ಲ. ಮತ್ತು ನಮಗೆ ವ್ಯಾಪಾರ ಸಹ ಒಳ್ಳೆ ಆಗ್ತದೆ, ನಾಯಿ ಮರಿ ನೋಡ್ಲಿಕ್ಕೆ ಬಂದವರೆಲ್ಲ ವ್ಯಾಪಾರ ಒಳ್ಳೆ ಮಾಡ್ತಾರೆ. ಹಾಗೆ ಅದರಲ್ಲಿ ಈಗ ಬಳೆ ವ್ಯಾಪಾರ ಮಾಡಿ ಜೀವನ ಮಾಡ್ತಾ ಇದ್ದೇವೆ. ಇನ್ನೊಂದು ವಿಷಯ ಗೊತ್ತಾ, ಪಾರ್ವತಿ ಅವರು ಕೈತುತ್ತು ತಿನ್ನಿಸದ ಹೊರತು ಈ ನಾಯಿಗಳು ಏನನ್ನೂ ತಿನ್ನಲ್ಲ. ಒಂದು ವೇಳೆ ಈಕೆ ಮನೆಯಲ್ಲಿ ಇಲ್ಲ ಅಂದರೆ ಉಪವಾಸ ಕೂರ್ತವೆ ಹೊರತು ಅನ್ನಾಹಾರ ಏನೂ ಸೇವಿಸೋದಿಲ್ಲ. ಇವುಗಳ ಪೈಕಿ ಮರಿ ನಾಯಿ ಚಿನ್ನುಗೆ ಎರಡು ಕಾಲು ಕೂಡ ಇಲ್ಲ. ಇರೋ ಎರಡು ಕಾಲಲ್ಲೇ ಓಡಾಡೋ ಈ ಮರಿಯ ತುಂಟತನ ನೋಡೋದೇ ಒಂದು ಆನಂದ. ಮನೆಯೊಡೆಯ ಬಸವರಾಜ ಹಾರ್ಮೋನಿಯಂನಲ್ಲಿ ಹಳೆ ರಾಗಗಳನ್ನು ಗುನುಗುತ್ತಾ ಇದ್ರೆ ನಿಯತ್ತಾಗಿ ಕೂತು ಕೇಳೋದು, ಮನಸ್ಸಾದರೆ ಡ್ಯಾನ್ಸ್ ಮಾಡೋದು ಎಲ್ಲವೂ ಈ ಶ್ವಾನಗಳಿಗೆ ಗೊತ್ತು. ಒಡೆಯನೊಂದಿಗೆ ಧ್ಯಾನ ಕೂಡ ಮಾಡೋದು ಇವುಗಳ ನಿತ್ಯ ದಿನಚರಿ. ಒಟ್ಟಾರೆ ತಮ್ಮ ಎಲ್ಲ ನೋವುಗಳನ್ನು ಈ ಶ್ವಾನಗಳ ಪ್ರೀತಿಯಲ್ಲಿ ಮರೆತು ಬಿಟ್ಟಿದ್ದಾರೆ ಈ ದಂಪತಿ. ಎಲ್ಲ ನಮ್ಮ ಅಂಗಡಿ ಹತ್ರ ಕುತ್ಕೊಂಡಿರ್ತಾರೆ, ಬಂದರು ಹೋಗಿ ಮಾತಾಡಿಸ್ತವೆ, ಡ್ಯಾನ್ಸ್ ಕೊಡ್ತವೆ, ನಮಸ್ತೆ ಮಾಡ್ತವೆ, ಎಲ್ಲ ಮಾಡ್ತವೆ. ಮನೆ ಯಾರಾದರೆ ಬಂದರೆ ನಮಸ್ತೆ ಮಾಡ್ತವೆ. ಮಕ್ಕಳಾಗೆ ಸೇಮ್, ಮಕ್ಕಳಿಗಿಂತ ಹೆಚ್ಚು ಹೇಳ್ದೇನೆ, ಮಕ್ಕಳಾಗೆ. ಮತ್ತು ಬೆಳಿಗ್ಗೆ ಸ್ನಾನ ಮಾಡು ಹೇಳಿದರೆ ಬಾತ್ರೂಮಿಗೆ ಹೋಗಿ ಸ್ನಾನ ಮಾಡ್ತವೆ. ಮತ್ತು ಊಟ ಮಾಡಿಸ್ತೇವೆ. ಮತ್ತು ಮೂರು ದಿನ ಆಗಲಿ ನಾನು ಊಟ ಮಾಡಿಸ್ತೇನೆ ಮಾಡೋದಿಲ್ಲ. ಮೊನ್ನೆ ಬಪ್ಪನ ಜಾತ್ರೆಗೆ ಹೋಗಿದ್ದೀನಿ, ನಾನು ಇರಲಿಲ್ಲ ಮೂರು ದಿನ. ಮೂರು ದಿನ ಉಪವಾಸ ಇದ್ದು ಊಟವೇ ಮಾಡಲಿಲ್ಲ. ಅಷ್ಟೊಂದು ನನ್ನ ಮೇಲೆ ಆಸೆ ಇಟ್ಟು, ತಾಯಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾವೆ. ಒಟ್ಟು ಇವನಿಗಂತೂ ನಾನು ಹೇಳಿದರೆ ಭಾರಿ, ರಾತ್ರಿ ಮಲಗುವಾಗ ನನ್ನೊಟ್ಟಿಗೆ ಮಲಗಬೇಕು. ಸ್ನಾನ ಮಾಡಿ ಎಲ್ಲ ಏಡ್ರೆ ಮಾಡಬೇಕು, ಮೈಯೆಲ್ಲ ಒರೆಸಿ ಏಡ್ರೆ ಮಾಡಿ ಮತ್ತೆ ಅವಕ್ಕೆ ಪೌಡ್ರು ಎಲ್ಲ ಹಾಕಿ. ಮಾನವ ಸಂವೇದನೆಗಳಿಗೆ ಚುರುಕಾಗಿ ಸ್ಪಂದಿಸುವ, ದುಃಖದಲ್ಲಿ ಸುಖದಲ್ಲಿ ಮನೆ ಮಕ್ಕಳಂತೆ ಭಾಗಿಯಾಗುವ ಈ ಗುಣ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳಿಗೂ ಇರುತ್ತೋ ಇಲ್ವೋ, ಆ ಭಾಗ್ಯ ನಮಗಂತೂ ಸಿಕ್ಕಿದೆ ಅಂತಾರೆ ಈ ದಂಪತಿ. ಒಟ್ಟಾರೆ ಮಾನವನ ಸಂಬಂಧಗಳೇ ಅರ್ಥ ಕಳೆದುಕೊಳ್ಳುತ್ತಿರೋ ಇಂದಿನ ದಿನಗಳಲ್ಲಿ ಈ ಶ್ವಾನಗಳೇ ಇತರರಿಗೆ ಮಾದರಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿ ಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ. ದಂಪತಿ ಶ್ವಾನಗಳ ಜೊತೆ ಆರಾಮಾಗಿದ್ದಾರೆ. ಏನೇ ಆಗಲಿ, ಪ್ರಾಣಿಗಳು ತೋರಿಸೋ ಪ್ರೀತಿಗೆ ಸರಿಸಾಟಿ ಇನ್ನೊಂದಿಲ್ಲ. ಇದು ಈ ಕ್ಷಣದ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.